ಕ್ಲಾಸ್ 6th, 10th and 12th ಐ ಎ ಎಸ್ ಆಫೀಸರ್ ಆದರು. ಸೊ ಅವರ ಸಕ್ಸಸ್ಫುಲ್ ಸ್ಟೋರಿ, ಸೊ ಎಷ್ಟು ಅವರು ಹಾರ್ಡ್ ವರ್ಕ್ ಮಾಡಿದ್ದಾರೆ ಆ ಪೊಸಿಷನಿಗೆ ಬರೋದು ಅನ್ನೋದಕ್ಕೆ ಇಲ್ಲಿ ಮೂರು ಐ ಎ ಎಸ್ ಆಫೀಸರ್ ಸ್ಟೋರಿನ ನೀವು ನೋಡ್ತಾ ಹೋಗ್ತೀರಾ. ಸೊ ಇವ್ರು ಮೂರು ಜನನೂ ಬಂದುಬಿಟ್ಟು ಚೇಂಜ್ಡ್ ಫೇಲ್ಯೂರ್ ಇಂಟು ಸಕ್ಸಸ್ ಅಂತ ಹೇಳ್ಬೋದು. ಫಸ್ಟು ಇಲ್ಲಿ ನಾನು ಐ ಎ ಎಸ್ ಆಫೀಸರ್ ಅಂಜು ಶರ್ಮಾ ಬಗ್ಗೆ ಹೇಳ್ತೀನಿ. ಇವ್ರು ಹೇಳ್ತಾರೆ, ನಾನು ಎಕನಾಮಿಕ್ಸ್ ಪೇಪರಲ್ಲಿ ಕ್ಲಾಸ್ 12th ಫೇಲಾದೆ, ಹಾಗೆ ಕೆಮಿಸ್ಟ್ರಿಯಲ್ಲಿ ಕ್ಲಾಸ್ 10th ಫೇಲಾದೆ ಅಂತ ಹೇಳ್ತಾರೆ. ಹಾಗೆ ಆದರೆ ಯು ಪಿ ಎಸ್ ಸಿ ಎಕ್ಸಾಮನ್ನು ನಾನು ನನ್ನ 28, 22 ಇಯರ್ಸ್ ಇದ್ದಾಗ ನಾನು ಅದನ್ನು ಕ್ಲಿಯರ್ ಮಾಡಿದೆ. ಸೊ ಫೇಲ್ಯೂರನ್ನು ನಾನು ಸಕ್ಸಸ್ ಆಗಿ ಚೇಂಜ್ ಮಾಡಿಕೊಂಡೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅವರು ಎಕನಾಮಿಕ್ಸಲ್ಲಿ ಎಕನಾಮಿಕ್ಸ್ ಪೇಪರಲ್ಲಿ ಕ್ಲಾಸ್ 12th ಫೇಲಾದ್ರಂತೆ, ಹಾಗೆ ಕೆಮಿಸ್ಟ್ರಿಯಲ್ಲಿ ಕ್ಲಾಸ್ 10th ಫೇಲಾದೆ ಅಂತ ಹೇಳ್ತಾರೆ. ಸೊ ಆ ಟೈಮು ತುಂಬ ಟಫ್ ಆಗಿರೋ ಟೈಮು, ಯಾಕಂದರೆ ಫೇಲ್ ಆಗಿದ್ದಾರೆ. ಸೊ ಅವ್ರಿಗೆ ಅಂತ ಮನಸ್ಥಿತಿ ಚೇಂಜ್ ಆಗಿರುತ್ತೆ. ಆ ಟೈಮಲ್ಲಿ ನನಗೆ ಅಮ್ಮನೇ ನನಗೆ ಮೋಟಿವೇಟ್ ಮಾಡಿದ್ದು ಅಂತ ಹೇಳ್ತಾರೆ. ನನ್ನನ್ನು ಕನ್ಸೋಲ್ ಮಾಡಿದ್ದು ಅಮ್ಮ ಅಂತ ಹೇಳ್ತಾರೆ. ಹಾಗೆ ಹೇಳ್ತಾರೆ, ಐ ಲರ್ನ್ ದ ಲೆಸನ್. ನಾನೊಂದು ಪಾಠ ಕಲಿತೆ. ಏನು ಪಾಠ ಕಲಿತೆ ಅಂದರೆ, ಒನ್ ಶುಡಂಟ್ ಡಿಪೆಂಡ್ ಆನ್ ಲಾಸ್ಟ್ ಮಿನಿಟ್ ಸ್ಟಡೀಸ್ ಅಂತ ಹೇಳ್ತಾರೆ. ಯಾವಾಗಲೂ ಕೊನೆ ಮಿನಿಟಲ್ಲಿ ನಾನು ಓದ್ಕೊಂಡು ಹೋಗ್ತೀನಿ, ಎಕ್ಸಾಮಿಗೆ ಇನ್ನೂ 1 month ಇರೋ ಟೈಮಲ್ಲಿ ನಾನು ಪ್ರಿಪೇರ್ ಆಗ್ತೀನಿ, ನಾಳೆ ಎಕ್ಸಾಮ್ ಅಂದಾಗ ನನಗೆ ಇವಾಗ ಓದ್ತೀನಿ, ಆ ಕೆಲಸ ನಾನು ಅವು ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಇಲ್ಲಿ ಅವರು ಫೇಲ್ ಆದಾಗ ಇವರು ಇದನ್ನು ಈ ಪಾಠವನ್ನು ಕಲಿತಾರೆ, ಲಾಸ್ಟ್ ಮಿನಿಟ್ ಸ್ಟಡೀಸ್ ಬೇಡ ಅಂತ ಹೇಳಿ ಇವರು ಕಾಲೇಜಲ್ಲಿ ಸ್ಟಾರ್ಟಿಂಗಿಂದನೇ ಪ್ರಿಪೇರ್ ಮಾಡೋದಕ್ಕೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊತಾರೆ. ಸೊ ಗೋಲ್ಡ್ ಮೆಡಲಿಸ್ಟ್ ಆಗಿ ಕಾಲೇಜಿಂದ ಅವರು ನಾವು ಹೊರಬಂದೆ ಅಂತ ಹೇಳಿ ಅವರು ಹೇಳ್ಕೊಂಡಿದ್ದಾರೆ. ಸೊ ಸಕ್ಸಸ್ ಸ್ಟೋರಿ ಅದು. ಹಾಗೆ ಅವರು ಐ ಎ ಎಸ್ ಆಫೀಸರ್ ಆದರು, ಯು ಪಿ ಎಸ್ ಸಿ ಅನ್ನೋ ಒಂದು ಎಕ್ಸಾಮನ್ನು, ಅದು ಟಫೆಸ್ಟ್ ಎಕ್ಸಾಮ್ ಇನ್ ದ ಕಂಟ್ರಿ, ಅದನ್ನು ಬರೆದು ನಾನು ಅದನ್ನು ಕ್ರ್ಯಾಕ್ ಮಾಡಿ ನನ್ನ ಹಾರ್ಡ್ ವರ್ಕಿಂದ, ನನ್ನ ತಾಳ್ಮೆಯಿಂದ, ನಾನು ನನ್ನ ಡೆಡಿಕೇಷನ್ನಿಂದ ಅದನ್ನು ನಾನು ಪಾಸ್ ಮಾಡಿದೆ ಅಂತ ಹೇಳ್ತಾರೆ. ಹಾಗೆ ಇನ್ನೊಬ್ಬರು ಐ ಎ ಎಸ್ ಆಫೀಸರ್ ಅನುರಾಗ್ ಕುಮಾರ್. ಸೊ ಇವರು ಆ್ಯಕ್ಚುಲಿ ಅವ್ರು ಏನು ಹೇಳ್ತಾರೆ ಅಂದರೆ, ನಾನು ಕ್ಲಾಸ್ 8th ನಾನು ಓದಿದ್ದು ಹಿಂದಿ ಮೀಡಿಯಮ್ಮು, 9th ಬಂದಾಗ ಇಂಗ್ಲೀಷ್ ಮೀಡಿಯಮ್ಗೆ ಅಡ್ಮಿಷನ್ ಮಾಡಿಕೊಂಡೆ. ಸೊ ಅಲ್ಲಿ ಏನಾಯಿತು ಅಂದರೆ, ಆ್ಯಕ್ಚುಲಿ ನಾನು ಆ್ಯಾವರೇಜ್ ಸ್ಟೂಡೆಂಟು, ಹಾಗೆ ಹೇಳಬೇಕು ಅಂದರೆ ಬಿಗಿನಿಂಗ್ ನನಗೆ ತುಂಬ ಕಷ್ಟ ಆಗ್ತಾ ಇತ್ತು. ನಾನೇ ಡಿಸೈಡ್ ಮಾಡಿದೆ, ನಾನೇ ನನ್ನ ಟಾರ್ಗೆಟನ್ನು ನಾನೇ ರೀಚ್ ಮಾಡಬೇಕು ಅಂತೇಳಿ, ನಾನು ಏನೋ ಒಂದು ಅಚೀವ್ ಮಾಡಬೇಕು, ಸಮ್ಥಿಂಗ್ ನಾನು ಅಚೀವ್ ಮಾಡಬೇಕು ಅಂತ ಹೇಳಿ ನಾನು ಆವಾಗ ಡಿಸೈಡ್ ಮಾಡಿ ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತಾರೆ. ಸೊ ನನ್ನ ಹಾರ್ಡ್ ವರ್ಕಿಂದ ಕ್ಲಾಸ್ 10th ಬೋರ್ಡ್ ಎಕ್ಸಾಮಲ್ಲಿ 90% ನಾನು ಸ್ಕೋರ್ ಮಾಡಿದೆ ಅಂತ ಹೇಳ್ತಾರೆ. ಆದರೆ ಕ್ಲಾಸ್ 12th ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಲ್ಲಿ ಫೇಲ್ ಆದೆ. ಆದರೂ ನಾನು ಏನು ನನ್ನ ಕಾನ್ಫಿಡೆಂಟನ್ನು ಕಳ್ಕೊಳ್ಳದೆ ನಾನು ಮತ್ತೆ ಹಾರ್ಡ್ ವರ್ಕ್ ಮಾಡಿ ಮತ್ತೆ ನಾನು ಎಕ್ಸಾಮಿಗೆ ಪ್ರಿಪೇರ್ ಆಗಿ 90% ಮಾರ್ಕ್ಸ್ ತೊಗೊಂಡೆ ಅಂತ ಹೇಳ್ತಾರೆ. ಸೊ ಇದು ಇವರ ಸ್ಟೋರಿ. ಹಾಗೆ ಇವರು ಯು ಪಿ ಎಸ್ ಸಿ ಎಕ್ಸಾಮಲ್ಲಿ ಇವರು 48th ರ್ಯಾಂಕ್ ಇನ್ ಯು ಪಿ ಎಸ್ ಸಿ ಎಕ್ಸಾಮ್ ಅಂತ ಇವರು ಹೇಳ್ಕೊಂಡಿದ್ದಾರೆ. ಸೊ ರಿಯಲಿ ಇಟ್ ಈಸ್ ಎ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಹಿಂದಿ ಮೀಡಿಯಮಲ್ಲಿ ಓದಿ ಮತ್ತೆ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಬಿಟ್ಟು 90% ತೊಗೊಂಡು ಮತ್ತೆ 12th ಬಂದಾಗ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿ ಮತ್ತೆ ಕಷ್ಟಪಟ್ಟು ಓದಿ ಮತ್ತೆ 90% ತೊಗೊಂಡು ಒಂದು ಯು ಪಿ ಎಸ್ ಸಿ ಎಕ್ಸಾಮಲ್ಲಿ ಅದು 48th ಪ್ಲೇಸಲ್ಲಿ ಇರೋದು ಅನ್ನೋದು ಇಟ್ ಈಸ್ ಎ ಗ್ರೇಟ್ ಅಚೀವ್ಮೆಂಟ್. ಸೊ ಇದು ಯಾವುದರಿಂದ ಸಾಧ್ಯ ಆಯಿತು ಅಂದರೆ, ಮತ್ತೆ ಅವ್ರು ಹೇಳ್ತಾರೆ, ನನ್ನ ಹಾರ್ಡ್ ವರ್ಕು ಮತ್ತು ನನ್ನ ಸ್ಟಡಿ ಪ್ಲ್ಯಾನು ಇದೆಲ್ಲದರಿಂದನೂ ನನಗೆ ಸಾಧ್ಯ ಆಯಿತು ಅಂತ ಹೇಳ್ತಾರೆ. ಹಾಗೆ ಲಾಸ್ಟಿಗೆ ಬಂದರೆ ಇನ್ನೊಬ್ಬರು ಐ ಎ ಎಸ್ ಆಫೀಸರ್ ರುಕ್ಮಣಿ ರಿಯಾರ್. ಇವ್ರು ಹೇಳ್ತಾರೆ, ನಾನು ಕ್ಲಾಸ್ 6th ನಾನು ಫೇಲ್ ಆಗಿದ್ದೆ, ಆದರೆ ಯು ಪಿ ಎಸ್ ಸಿ ಎಕ್ಸಾಮಲ್ಲಿ 2nd ರ್ಯಾಂಕ್ ತೊಗೊಂಡು 1st ಅಟೆಂಪ್ಟಲ್ಲೇ ನಾನು ಪಾಸ್ ಆದೆ ಅಂತ ಹೇಳ್ತಾರೆ. ಸೊ ಇವ್ರು ಏನು ಹೇಳ್ತಾರೆ ಅಂದರೆ, ಯಾವಾಗಲೂ ನಾನು ಸೆಲ್ಫ್ ಸ್ಟಡಿ ಮೇಲೆ ನನಗೆ ಕಾನ್ಫಿಡೆಂಟ್ ಇದೆ, ನಾನು ಯಾವ ಕೋಚಿಂಗಿಗೂ ಹೋಗಲಿಲ್ಲ, ಸೊ ನಾನೇ ಸೆಲ್ಫ್ ಸ್ಟಡಿ ಮಾಡಿದೆ. ಸೊ ಯು ಪಿ ಎಸ್ ಸಿ ಎಕ್ಸಾಮಲ್ಲಿ ನನಗೆ ಒಂದು ಡ್ರೀಮ್ ಇತ್ತು, ಅದರಿಂದ ನಾನು ಐ ಎ ಎಸ್ ಆಫೀಸರ್ ಆದ ಯು ಪಿ ಎಸ್ ಸಿ ಎಕ್ಸಾಮನ್ನು ನಾನು ಕ್ಲಿಯರ್ ಮಾಡಿದೆ 1st ಅಟೆಂಪ್ಟಲ್ಲೇ ಅಂತ ಹೇಳ್ತಾರೆ. ಸೊ ಯಾವಾಗಲೂ ನಮಗೆ ಒಂದು ಡ್ರೀಮ್ ಇರಬೇಕು, ನನಗೆ ಡ್ರೀಮ್ ಇರಬೇಕು, ನಾನು ಅಚೀವ್ ಮಾಡ್ತೀನಿ ಅಂತ ಒಂದು ಹಠ ಇರಬೇಕು. ಹಾಗೆ ಯಾವುದೇ ಒಂದು ಪ್ರಿಪರೇಷನ್ನು ಮೊದಲಿಂದನೇ ಮಾಡ್ಕೊಂಡು ಬಂದರೆ ನಾವು ಖಂಡಿತ ಸಕ್ಸಸ್ ಆಗ್ತೀವಿ. ಸೊ ಮತ್ತೆ ಅಕಸ್ಮಾತ್ ಅದರಲ್ಲೂ
ಇಷ್ಟೆಲ್ಲ ಮಾಡಿನೂ ನನಗೆ ಫೇಲ್ಯೂರ್ ಆಯಿತು ಅಂದರೆ ಮತ್ತೆ ಅದಕ್ಕಾಗಿ ಇನ್ನೊಂದು ಸಲ ವರ್ಕ್ ಮಾಡಿದಾಗ ಖಂಡಿತ ಫೇಲ್ಯೂರನ್ನು ಸಕ್ಸಸ್ ಆಗಿ ಇವರು ಮೂರು ಜನ ಥರ ನಾವು ಚೇಂಜ್ ಮಾಡ್ಕೋಬೋದು. ಸೊ ಈ ಕಾನ್ಫಿಡೆಂಟ್ ಎಲ್ಲರಿಗೂ ಬರಲಿ ಅಂತಲೇ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ, ಮತ್ತು ಎಲ್ಲರೂ ಫೇಲ್ಯೂರನ್ನು ನಾವು ಸಕ್ಸಸ್ ಆಗಿ ನಾವು ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಇವತ್ತು ಈ ಹೆಸರುಗಳನ್ನು ನಾವು ಹೇಳ್ತಾ ಇದ್ದೀವಿ, ಮುಂದೆ ನಮ್ಮ ಹೆಸರುಗಳು ಈ ರೀತಿ ಬೇರೆಯವ್ರು ಹೇಳಬೇಕು ಅಂತ ಮನಸ್ಸು ಮಾಡಿಕೊಂಡ್ರೆ ಖಂಡಿತ ನಾವು ಅಚೀವ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.